ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೋಮೋಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹೊರಗಡೆ ತಿಂದಿರ್ತೀವಿ, ಅಷ್ಟೇ ಟೇಸ್ಟಿಯಾಗಿನೂ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಅದರ ಚಟ್ನಿನೂ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಲ್ಲಿ ಚಟ್ನಿಗೆ ನಾನು ಒಂದು ಕಡಾಯಿಲಿ ಒಂದು ಗ್ಲಾಸಾಗಷ್ಟು ನೀರನ್ನು ಕೈಲಿಕ್ಕಿಟ್ಟಿದ್ದೆ ರೀ. ಇಲ್ಲಿ ಮೂರು ಟೊಮ್ಯಾಟೋನ ತೊಗೋತಾ ಇದ್ದೀನಿ ರೀ. ನೋಡಿ, ಮೂರು ಟೊಮ್ಯಾಟೋನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಗಡ್ಡೆಯಾಗಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ ರೀ. ನಾನು ಸಿಪ್ಪೆ ತರಿಸ್ಲೇ ಹಾಕಿದ್ದೀನಿ. ಖಾರಕ್ಕಾಗಿ ಒಂದು ಮೂರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಕಲರ್ಗಾಗಿನೂ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈಗ ಇದು ಹೈ ಫ್ಲೇಮ್ನಲ್ಲಿ ಇಟ್ಟನೆ ಈಗ ಅನ್ಕ ಎರಡರಿಂದ ಮೂರು ನಿಮಿಷ ಆಗಷ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಕುದಿಲ್ರಿ ಇದು ಅನ್ಕೋತಕ್ಕ. ನೋಡಿ, ಇದು ಚೆನ್ನಾಗಿ ಕುದಿಲ್ರಿ. ಈಗ ಇಲ್ಲಿ ನೋಡಿ, ನಾನು ಒಂದು ಪಾತ್ರೆಗೆ ಅರ್ಧ ಕ್ಯಾಬೇಜನ್ನು ಸಣ್ಣದಾಗಿ ತುರಿದ್ಬಿಟ್ಟು ತೊಗೊಂಡಿನಿ ರೀ. ಅತಿ ಸಣ್ಣದಾಗಿನೇ ತುರಿದ್ಬಿಟ್ಟು ತೊಗೋಬೇಕ್ರಿ ಇದನ್ನು. ನೋಡಿ, ಅರ್ಧ ಕ್ಯಾಬೇಜನ್ನು ತೊಗೊಂಡಿದ್ದೀನಿ ರೀ. ಈಗ ಇದನ್ನು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಕ್ಯಾರೆಟ್ ಕ್ವಾಂಟಿಟಿ ಕಡಿಮೆ ಹೆಚ್ಚು ನೀವು ಮಾಡ್ಕೋಬೋದು. ಒಂದು ದೊಡ್ಡ ಸೈಜದ ಕ್ಯಾರೆಟನ್ನು ಹಾಕಿದ್ದೀನಿ ರೀ. ನಾನು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಆದಷ್ಟು ವೆಜಿಟೇಬಲ್ಸನ್ನು ಸಣ್ಣದಾಗಿನೇ ಕಟ್ ಮಾಡಿ ಹಾಕ್ಬೇಕು ರೀ. ಇಲ್ಲಿ ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ರೀ, ಯಾಕಂದರೆ ಉಪ್ಪು ಏನಾಗಬೇಕಂದ್ರೆ ನೀರನ್ನು ಬಿಟ್ಟು ಆ ವೆಜಿಟೇಬಲ್ಸನ್ನು ನೀರನ್ನು ಆಮೇಲೆ ಹಿಂಡಿ ತೆಗಿಬೇಕಾಗ್ತದೆ ರೀ. ಆಮೇಲೆ ಇದ್ರೊಳಗೇ ಉಪ್ಪನ್ನ ಏನು ವೆಜಿಟೇಬಲ್ಸ್ ಚಕೊಂಡಿರ್ತಾವಲ್ಲ ರೀ, ಅಷ್ಟೇ. ಆಮೇಲೆ ಉಪ್ಪು ಹಾಕೋದ್ರಲ್ಲ ರೀ, ಅದಕ್ಕೆ ನಾವು ಉಪ್ಪನ್ನೇ ಜಾಸ್ತಿನೇ ಹಾಕಿದ್ದೀನಿ ರೀ. ಈಗ ನಾನು ಉಪ್ಪನ್ನೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಉಪ್ಪು ಎಲ್ಲ ವೆಜಿಟೇಬಲ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಈಗಿದು ನೀರು ಬಿಡ್ತದೆ ರೀ. ಅನ್ಕತಕ್ಕ ಇದನ್ನು ನಾನು ಸೈಡಿಗೆ ತೆಗೆದಿಡ್ತೀನಿ. ನೀರು ಬಿಟ್ಟಮೇಲೆ ನೀರನ್ನು ಹೆಣ್ಬಿಟ್ಟು ತೊಗೋತೀನಿ ರೀ ನಾನು. ಇಲ್ಲಿ ನೋಡಿರಿ, ಈ ರೀತಿ ಚೆನ್ನಾಗಿ ಕುದಿ ಆಗುತ್ತಾವೆ. ಮೆಣಸಿನ ಸಾಫ್ಟಾಗ್ಯಾವ, ಟೊಮೆಟೊನ ಸಾಫ್ಟಾಗ್ಯಾವ. ಆವಾಗ ಇಲ್ಲಿ ಒಂದು ಸ್ಪೂನ್ ಆಗಷ್ಟು ಕಾರ್ನ್ಫ್ಲೋರನ್ನು ತೊಗೋತಾ ಇದ್ದೀನಿ. ತೊಗೊಂಡ್ಬಿಟ್ಟು ಇದಕ್ಕೊಂದು ನೀರು ಹಾಕಿ ಒಂದು ಸ್ಲರಿಯನ್ನು ರೆಡಿ ಮಾಡಬೇಕು ರೀ. ನೋಡಿ, ಒಂದು ಸ್ಪೂನ್ ಆಗಷ್ಟೇ ಹಾಕ್ರಿ. ನೋಡಿ, ಗಂಟಾಗ್ಲಾರ್ದಂಗೆ ಈ ಸ್ಲರಿಯನ್ನು ರೆಡಿ ಮಾಡಿ ಇದಕ್ಕೆ ಇದನ್ನು ಹಾಕ್ತೀನಿ ರೀ ನಾನು. ನೋಡಿ, ಇದು ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಸಾಫ್ಟ್ ಆದಮೇಲೆ ಹಾಕ್ಬೇಕು ರೀ. ಹಾಕಿ ಇದನ್ನು ಮತ್ತೆ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ನೋಡಿರಿ, ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಬಿಟ್ಟು ತೊಗೋಬೇಕು ರೀ. ಇದನ್ನು ಅನ್ಕೋತಾಗ ಕುದಿಲ್ರಿ. ಈ ಹಿಟ್ಟನ್ನು ಕಲಸಿ ತೊಗೋತೀನಿ ರೀ. ಒಂದು ಬಟ್ಲಾಗಷ್ಟು ನಾನು ಇಲ್ಲಿ ಮೈದಾನ ತೊಗೊಂಡಿದ್ದೀನಿ. ಮೈದಾ ಹೆಲ್ತಿಗೆ ಒಳ್ಳೆಯದಲ್ಲ ಅಂದ್ರೆ ನೀವು ಇದನ್ನು ಗೋಧಿ ಹಿಟ್ಟಿನಲ್ಲೂ ಮಾಡ್ಕೋಬೋದು, ಅಥವಾ ಅರ್ಧ ಮೈದಾ ಇಟ್ಟು ಅರ್ಧ ಗೋಧಿ ಹಿಟ್ಟನ್ನು ಹಾಕ್ಬೋದು. ಇಲ್ಲಿ ಉಪ್ಪು ಹಾಕ್ದೇ ಹಿಟ್ಟನ್ನು ಕಲಸಿ ತೊಗೋಬೇಕು ರೀ ಇದಕ್ಕೆ. ನೋಡಿ, ಉಪ್ಪು ಹಾಕ್ಬಾರ್ದ್ರಿ, ಉಪ್ಪು ಎಣ್ಣೆ ಏನೂ ಇಲ್ಲ, ಗಟ್ಟಿಯಾಗಿನೇ ಕಲಸಿ ತೊಗೋಬೇಕು ರೀ. ಇದು ತುಂಬ ನೀರು ಹಾಕಿ ಮೆತ್ತಗಿರಬಾರ್ದು ರೀ ಹಿಟ್ಟು. ನೋಡಿ, ಈ ರೀತಿ ಗಟ್ಟಿನೇ ಇರಲಿ ರೀ. ಇದೇ ರೀತಿ ಹಿಟ್ಟನ್ನು ಕಲಸಿಬಿಟ್ಟು ತೊಗೋಬೇಕು ರೀ ನೀವು. ನೋಡಿ, ಇದಕ್ಕೊಂದು ಸ್ವಲ್ಪ ಎಣ್ಣೆ ನಾಸ್ತೀನಿ ರೀ. ನೋಡಿ, ಈ ಹಿಟ್ಟನ್ನು ಚೆನ್ನಾಗಿ ನೆನೆಯಲಿ ರೀ. ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ ಅನ್ಕೋತಕ್ಕ ಸೈಡಿಗೆ. ನೋಡಿರಿ, ಇದನ್ನು ಕುದ್ದದ್ರಿ. ಅದು ಹಾಸ್ಲರಿ ಹಾಕಿದ್ಮೇಲೆ ಒಂದು 2-3 ನಿಮಿಷ ಕುದಿಸ್ಬೇಕು. ಈ ರೀತಿ ಆಗಬೇಕು ನೋಡಿರಿ ಇದು ಕುದ್ಮೇಲೆ. ಕರೆಕ್ಟಾಗಿ ರೆಡಿ ಆಗಿದ್ರಿ. ಗ್ಯಾಸನ್ನು ಆಫ್ ಮಾಡೀನಿ. ಇದು ಕಂಪ್ಲೀಟಾಗಿ ಆರಲಿ ರೀ. ಈಗ ನೋಡಿದ್ದು ಕ್ಯಾಬೇಜ್, ಈರುಳ್ಳಿ ಎಲ್ಲ ಚೆನ್ನಾಗಿ ಉಪ್ಪು ಹಾಕೋದ್ರೆ ನೀರು ಬಿಟ್ಟಿರ್ತದೆ ರೀ. ಈಗ ಈ ನೀರನ್ನು ನೋಡಿರಿ, ಕೈಲೇನೋ ಹಿಂಡ್ಬಿಟ್ಟು ತೊಗೋಬೋದು. ನಾನು ಇಲ್ಲಿ ಕಾಟನ್ ಬಟ್ಟೆ ಒಳಗೆ ಹಾಕಿನೇ ಹಿಂಡ್ಬಿಟ್ಟು ತೊಗೋತೀನಿ ರೀ ನಾನು. ನೋಡಿ, ಇದರೊಳಗಿನ ನೀರಿನ ಅಂಶ ಎಲ್ಲಾನು ತೆಗಿಬೇಕು ರೀ ಇದನ್ನು. ಅದಕ್ಕೆ ಉಪ್ಪು ಹಾಕೋ ಮುಂದೆ ಜಾಸ್ತಿನೇ ಉಪ್ಪು ಹಾಕ್ಬೇಕ್ರಿ. ಆಮೇಲೆ ಉಪ್ಪು ಹಾಕೋದಿರಲ್ಲ, ಅದು ಏನಾಗಿರ್ತದೆ ಅಂದರೆ ವೆಜಿಟೇಬಲ್ಸ್ ಎಲ್ಲ ಉಪ್ಪನ್ನು ಹಿರ್ಕೊಂಡಿರ್ತದೆ. ನೋಡಿ, ಎಷ್ಟು ನೀರು ಅದು. ನೋಡಿ, ಈ ನೀರನ್ನೆಲ್ಲ ತೆಗೆದ್ಬಿಟ್ಟು, ಇಲ್ಲ ನೀವು ಕೈಲೇ ಹೆಣ್ಕೋತಿದ್ರೆ ಕೈಲೇನು ಹೆಣ್ರಿ ನಡೀತು. ನೋಡಿ, ಎಲ್ಲ ಹೆಣ್ಬಿಟ್ಟು ತೆಗೆದಿದ್ದೀನಿ. ನೋಡಿ, ಈ ನೀರನ್ನು ಏನು ಮಾಡ್ಬೋದು, ನೀವು ಗಿಡಗಳಿಗೂ ಹಾಕ್ಬೋದು ರೀ, ನಡೀತು. ನಾನು ಇದನ್ನು ಗಿಡಕ್ಕೆ ಹಾಕ್ತೀನಿ, ಅನ್ಕೋತಕ್ಕ ಸೈಡಿಗೆ ಎತ್ತಿಡ್ತೀನಿ. ನೋಡಿ, ಈಗ ಹೆಂಡಿರೋದನ್ನು ಹಾಕ್ತೀನಿ ರೀ ಅದಕ್ಕೆ. ನೋಡಿ, ಇನ್ನು ಉಳಿದಿರೋ ವೆಜಿಟೇಬಲ್ಸನ್ನು ಈಗ ಅದಕ್ಕೆ ಹಾಕ್ಬೇಕು ರೀ. ಈ ರೀತಿ ಕ್ಯಾಬೇಜ್ ತುಂಬ ನೀರು ಇರ್ತದಲ್ಲ, ನೀರನ್ನು ಹೆಣ್ಬಿಟ್ಟೆ ತೊಗೋಬೇಕು ರೀ. ಇದಕ್ಕೊಂದು ಸ್ವಲ್ಪ ಬೀನ್ಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಬೀನ್ಸ್ ಆಪ್ಷನ್ ನೀವು ಬೇಕಂದು ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಒಂದು 3 ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ನೋಡಿರಿ. ಎಲ್ಲ ವೆಜಿಟೇಬಲ್ಸನ್ನು ಅತಿ ಸಣ್ಣದಾಗಿನೇ ಕಟ್ ಮಾಡಿ ತೊಗೋಬೇಕು ರೀ, ದಪ್ಪ ದಪ್ಪಾಗಿ ಮಾಡಬಾರ್ದು. ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ತುರಿದ್ಬಿಟ್ಟನ್ನಾದ್ರೂ ಹಾಕ್ಬೋದು ರೀ, ನಡೀತು. ಕೊತ್ತಂಬರಿ ಸೊಪ್ಪು. ನೋಡಿ, ತುಂಬಾ ಟೇಸ್ಟಿ ಇರ್ತದೆ, ಹೆಲ್ದಿಯಾಗಿರುವಂಥ ರೆಸಿಪಿ ರೀ. ಕಾಳುಮೆಣಸನ್ನು 1 ಸ್ಪೂನ್ ಆಗಷ್ಟು ಕಾಳುಮೆಣಸನ್ನು ಕುಟ್ಟಿ ಹಾಕ್ತಾ ಇದ್ದೀನಿ. ಕುಟ್ಟಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಡ್ತದೆ ರೀ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿ ಸ್ಟಫಿಂಗ ರೆಡಿ ಆಗಿದೆ ರೀ. ಇದನ್ನು ನಾನು ಕತ್ತಕ್ಕ ಸೈಡಿಗೆ ಇರ್ತೀನಿ ರೀ. ಹಿಟ್ಟನ್ನು ನೋಡ್ತೀನಿ.
ನೋಡ್ರಿ ಹಿಟ್ಟನ್ನು ನೆಂದಿರ್ತದೆ ರೀ ನೋಡಿ, ಚೆನ್ನಾಗಿ ನೆಂದದ್ರಿ. ಇದೇ ರೀತಿಯೇ ಇರ್ಬೇಕು, ಬರಬೇಕ್ರಿ ಹಿಟ್ಟು, ತುಂಬ ಮೆತ್ತಗಾಗಬಾರ್ದು ರೀ. ನೋಡಿ ಈಗ ಸಾತಿ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೋಬೇಕು. ನೋಡಿ ನಾನು ನಿಮ್ಗೆ ತೋರಿಸ್ತೇನೆ. ಇಲ್ಲ ಮೈದಾ ಹಿಟ್ಟು ಬೇಡ, ನೀವು ಹೆಲ್ತಿಗೆ ಒಳ್ಳೆಯದಲ್ಲ ಅಂದರೆ ಇದನ್ನು ಗೋಧಿ ಹಿಟ್ಟಿನಲ್ಲಿನೂ ಮಾಡ್ಕೊಳ್ಳಿ. ನಡೀತು, ಎಷ್ಟೋ ಸರಿ ನಾವು ಹೊರಗಡೆ ಹೋಗಿ ತಿಂದು ಬಂದಿರ್ತೀವಿ, ಆದರೆ ಮನೆಯಲ್ಲೇ ಅದಕ್ಕಿಂತ ಟೇಸ್ಟಿಯಾಗಿನೂ ಮಾಡ್ಕೋಬೋದು ರೀ. ನೋಡಿ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಬೇಕು ರೀ. ಎಲೆ ತುಂಬ ತೆಳಗಿರಬೇಕು, ಒಂಚೂರು ದಪ್ಪ ಆಗಬಾರ್ದು ಇಲ್ಲಿ. ಅದಕ್ಕೆ ಇಷ್ಟಿಷ್ಟೇ ಉಳ್ಳಿಗಳನ್ನ ಮಾಡ್ಕೋಬೇಕು. ನೋಡಿ ಒಮ್ಮೆಲೆ ಮಾಡ್ಕೊಂಡಿದ್ದೀನಿ, ಈ ಇದಕ್ಕೊಂದು ಸ್ವಲ್ಪ ಹಿಟ್ಟನ್ನು ಹಾಕೋತೀನಿ ರೀ. ಅವು ಅಂದ್ರೆ ಒಂದಕ್ಕೊಂದು ಅಂಟುಗಳಲ್ಲ, ಮತ್ತು ಲಡ್ಸೋ ಮುಂದೂ ಅನುಕೂಲ ಆಗ್ತದೆ ರೀ. ಅದಕ್ಕಂತೇಳಿ ಹಿಟ್ಟನ್ನು ಹಚ್ಚಿ ಇಟ್ಟಿದ್ದೀನಿ ರೀ. ನೋಡಿ ಈ ಒಂದೊಂದನ್ನ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಸಣ್ಣ ಉಳ್ಳಿ ತೊಗೊಂಡು ತೆಳುವಾಗಿನೇ ಲಟ್ಸ್ಕೋಬೇಕು ರೀ. ತೋರಿಸ್ತೇನೆ ನೋಡ್ರಿ, ಎಷ್ಟು ತೆಳು ಇರಬೇಕು, ಎಲ್ಲಿ ಅಂತ ಹೇಳಿ ದಪ್ಪ ಇರಬಾರ್ದು. ದಪ್ಪಿದ್ರೆ ತಿನ್ನಾಕು ಟೇಸ್ಟ್ ಚೆನ್ನಾಗಿ ಬರಲ್ಲ ರೀ ಅದು. ನೋಡಿ ಇನ್ನೊಂದನ್ನು ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೇನೆ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ. ನೋಡಿ ಎರಡನ್ನ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ ರೀ ನಿಮಗೆ. ನೋಡಿ ಎರಡು ಎಷ್ಟು ತೆಳುವಾಗಿನೂ ಲಟ್ಸ್ಕೊಂಡಿದ್ದೀನಿ ರೀ. ಈಗ ನೋಡಿ ಸ್ಟಫಿಂಗ್ ಮಾಡೋದು. ನೋಡಿ ನೀವು ಎರಡು ಅವು ಮೊಮೋಸ್ ಏನು ಯಾವ ಶೇಪ್ದಲ್ಲಿ ಇರ್ತಾವಲ್ಲ ಆ ಶೇಪ್ದಲ್ಲಿನೂ ಒಂದು ಏನು ಮಾಡ್ತೀನಿ ನಿಮಗೆ ತುಂಬಿಟ್ಟು ತೋರಿಸ್ತೀನಿ, ಒಂದು ಮೋದಕದ ಗತ್ಲೇನೂ ಮಾಡ್ತೀನಿ. ನಿಮಗೆ ಯಾವ ರೀತಿ ಈಸಿ ಆಗ್ತಿಲ್ಲ ಆ ರೀತಿಯೂ ಮಾಡ್ಕೊಳ್ರಿ. ನಡೀತು ನೋಡಿ, ಅವೊಂದು ಸ್ವಲ್ಪ ಇವೊಂದು ಸ್ವಲ್ಪ ಎರಡೂ ಮಾಡ್ಕೋತೀನಿ ರೀ. ನೋಡಿ ಇಲ್ಲಿ ಮೋದಕ ಇರ್ತಿಲ್ಲ ಆ ಥರ ರೀತಿಯೂ ಮಾಡ್ಕೊಂಡಿದ್ದೀನಿ. ನೋಡಿ ಇನ್ನೊಂದು ಈಗ ಮೊಮೋಸಲ್ಲಿ ಹೊರಗಡೆ ಹೋಗಿ ತಿಂದಿರ್ತೀವಲ್ಲ ರೀ ಯಾವ ರೀತಿ ಇರ್ತಾವಲ್ಲ, ನನಗೂ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ, ಆದರೂ ನಾನು ನಿಮಗೆ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ರೀತಿ ಫಸ್ಟ್ ಒಂದು ಈ ರೀತಿ ಮಡಿಚ್ಕೋಬೇಕು ರೀ ಅದನ್ನು. ನೋಡಿ ಆಮೇಲೆ ಇನ್ನೊಂದು ಬಟ್ಲೆ ಈ ರೀತಿಯಾಗಿ ಸಣ್ಣ ಸಣ್ಣ ಪ್ಲೇಟ್ಸ್ಗತ್ಲೆ ಮಾಡ್ಕೊಂಡು ಮಡಿಚ್ಕೋತ ಹೋಗ್ಬೇಕು ರೀ. ನೋಡಿರಿ ನೋಡಿರಿ, ಈ ರೀತಿ ಮಾಡಿ ಒಂದು ಸೈಡ್ ಮಡಿಚಿ ಇದನ್ನು ನೀಟಾಗಿ ಈ ರೀತಿ ಪ್ಯಾಕ್ ಮಾಡಬೇಕು ರೀ. ನೋಡಿರಿ ಎಷ್ಟು ಚೆನ್ನಾಗಿ ಮೊಮೋಸ್ ಶೇಪ್ ಬತ್ತಿಲ್ರಿ. ನೋಡಿ ನಿಮಗೆ ಯಾವುದು ಈಸಿ ಆಗ್ಬೇಕಲ್ಲ ಅದನ್ನು ಮಾಡ್ಕೊಳ್ರಿ. ನೋಡಿ ನೋಡಿ ಅವೊಂದು ಸ್ವಲ್ಪ ಇವೊಂದು ಸ್ವಲ್ಪ ಎರಡನ್ನೂ ಮಾಡ್ಕೋತೀನಿ. ನೋಡಿ ಒಮ್ಮೆಲೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಸ್ಟೀಮ್ ಮಾಡೋಕ್ಕೆ ನೀರನ್ನು ಕೈಲಿ ಕೆಟ್ಟಿನಿ ರೀ. ನೋಡಿ ಚಾಣಿಗೆ ಒಂದು ಸ್ವಲ್ಪ ಎಣ್ಣೆಲಿ ಹಚ್ತೀನಿ ರೀ, ಅಂಟೋದಿಲ್ಲ ಅದಕ್ಕೆ. ನೋಡಿ ಢೋಕ್ಲ ಪ್ಲೇಟ್ ಇದ್ರೆ ನೀವು ಅದರಲ್ಲಿ ಇನ್ನೂ ಸ್ಟೀಮ್ ಮಾಡ್ಕೋಬೋದ್ರಿ. ನಡೀತೈತೆ ನೋಡಿ, ಓ ಇದಕ್ಕೊಂದು ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಚ್ತೀನಿ, ತುಂಬ ಡ್ರೈ ಡ್ರೈ ಅನ್ಸಲ್ಲ ಅಂತೇಳಿ. ನೋಡಿ ಇದನ್ನು ಮುಚ್ಚಿ ಹೈ ಫ್ಲೇಮ್ನಲ್ಲಿ 5 ನಿಮಿಷ ಸ್ಟೀಮ್ ಮಾಡೋಣ. ಈಗ ನೋಡಿ ಇದನ್ನು ಈಗ ಆರು ಚಟ್ನಿ ರೆಡಿ ಮಾಡ್ಕೊಳಕ್ಕೆ ಇದನ್ನು ಮಿಕ್ಸಿಗೆ ಇದು ಆರೇದ್ರಿ ಕಂಪ್ಲೀಟಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ರಿ. ನೋಡಿ ಈ ಮಿಕ್ಸಿಗೆ ಹಾಕ್ಕೊಳ್ಳೋ ಮುಂದೆ ನಾನು ಇದರಲ್ಲೇ ದೊಡ್ಡ ಸ್ಪೂನ್ಲಿ ಒಂದು ಸ್ಪೂನ್ ಆಗಷ್ಟಿಲ್ಲಿ ವಿನೆಗರನ್ನು ಹಾಕ್ಕೊಂಡಿದ್ದೀನಿ ರೀ. ಅದು ಎಡಿಟ್ ಮಾಡೋ ಮುಂದೆ ಆ ಕ್ಲಿಪ್ ಸಾರಿ ಮಿಸ್ ಆಗಿದ್ರಿ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ವಿನೆಗರನ್ನು ಸೇರಿಸ್ಬಿಟ್ಟೇ ಗ್ರೈಂಡ್ ಮಾಡ್ತವ್ರಿ. ನೋಡಿ ನಾನು ವಿನೆಗರನ್ನು ಹಾಕಿದ್ದೀನಿ. ವಿನೆಗರ್ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಫೈನ್ ಪೇಸ್ಟ್ನೂ ಮಾಡ್ಕೋಬೋದು ಅಥವಾ ಸ್ವಲ್ಪ ತರಿ ತರಿನೂ ಇಟ್ಕೋಬೋದು. ತರಿ ತರಿನೇ ಆಗಿದ್ರೆ ನಾನು ಇದಕ್ಕೊಂದು 2 ಸ್ಪೂನ್ ಟೊಮ್ಯಾಟೊ ಸಾಸನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ರೀ. ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ನೋಡಿ ಮೊಮೋಸ್ ಚಟ್ನಿ ಈಗ ರೆಡಿ ಆಗಿದೆ. ನೋಡಿ ಆ ಬೆಡಗೆ ಮೆಣಸಿನ್ಕಾಯಿದಿಂದ ಕಲರ್ನೂ ತುಂಬಾ ಚೆನ್ನಾಗಿ ಬಂದಿರ್ತದೆ ರೀ. ಫುಡ್ ಕಲರ್ನ ಹಾಕ್ತೀನಿ. ನೋಡಿ ಈಗ ಮೊಮೋಸ್ನು ಸ್ಟೀಮ್ ಆಗ್ಯಾವ್ರಿ. ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ ಸ್ಟಫಿಂಗ್ ಕಾಣಾಕತ್ತದ ಅಂದ್ಬಿಡ ನೋಡಿರಿ, ಎಷ್ಟು ಎಲೆಯನ್ನು ತೆಳುವಾಗಿನೇ ಲಟ್ಸ್ಕೊಂಡಿದ್ದೀನಿ. ನಾನು ಇದೇ ರೀತಿಯೇ ಲಟ್ಸ್ಕೋಬೇಕು ರೀ, ದಪ್ಪ ದಪ್ಪ ಆಗಿರಬಾರ್ದು. ನೋಡಿ ಟೇಸ್ಟಿಯಾಗಿರುವಂಥ ಮೊಮೋಸ ಅದರ ಚಟ್ನಿ ರೆಡಿ ಆಗಿದೆ ರೀ. ನೋಡಿ ಬಿಸಿ ಬಿಸಿ ಆಗಿರುವಂಥ ಈ ಮಳೆ ಬರೋ ಮುಂದೆ ಅಂತೂ ಈ ಬಿಸಿ ಬಿಸಿ ಮೊಮೋಸ್ ಇದ್ರೆ ಅದರದ್ದು ಟೇಸ್ಟೇ ಬೇರೆ ರೀ. ನೋಡಿ ನಾನು ನಿಮ್ಗೆ ಕಟ್ ಮಾಡಿ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಾವ ಅಂತೇಳಿ ಮೊಮೋಸ್. ನೋಡಿ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ ಬಿಸಿ ಬಿಸಿ ಆಗಿರುವಂಥ ಮೊಮೋಸ್ ಚಟ್ನಿ ರೆಡಿ ಆಗಿದೆ ರೀ. ಈ ಮೊಮೋಸ್ ಚಟ್ನಿ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ನಾನು ಡೈಲಿ ಹಾಕೋ ಹೊಸ ಹೊಸ ವಿಡಿಯೋದ ನೋಟಿಫಿಕೇಶನ್ ಅವಾಗ ನಿಮಗೆ ಫಸ್ಟ್ ಬರ್ತದೆ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.